ರಾಜ್ಯದಲ್ಲಿ ವಾಗ್ಯುದ್ಧ ಮುಂದುವರಿತಾ ಇದೆ. ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವಿನ ವಾಗ್ ಸಮರ ಜೋರಾಗ್ತಾ ಇದೆ. ಭ್ರಷ್ಟಾಚಾರ ಕುರಿತಂತೆ ಮಾತಿನ ಸಮರ ಇದು. ಕಾಂಗ್ರೆಸ್ ನಾಯಕರ ವಿರುದ್ಧ ಶ್ರೀರಾಮುಲು ಕೆರಳಿದ್ದಾರೆ. ಕಾಂಗ್ರೆಸ್ ಭ್ರಷ್ಟಾಚಾರದ ರಾಯಭಾರಿ ಅಂತ ಕರೆದಿದ್ದಾರೆ. ಭ್ರಷ್ಟಾಚಾರದ ರಾಯಭಾರಿ ಕಾಂಗ್ರೆಸ್ ಅಂತ ಶ್ರೀರಾಮುಲು ಹೇಳಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ನಂಬರ್ 1 ಭ್ರಷ್ಟ ಪಕ್ಷ ಸ್ಥಾನದಲ್ಲಿದೆ. कांग्रेस ना डीएनए सह भ्रष्टाचार बेकिद्रे टेस्ट मासी डीएनए टेस्ट मे अब भ्रष्टाचार भ्रष्टाचार अन्नते कांग्रेस नायक यदे नैतिकते भूत बी भगवद्गीते नम मेले आरोप माता अंत बल्लारी उस्तुवारी सचिव बि श्रीरामुलु पक्ष अध्यक्ष डीके शिवकुमार अदे रीतली मान्य विरोध पक्ष सिद्दरामय्यनवरु भ्रष्टाचार बग्गे नम मुख्यमंत्री जोतले नम पक्षद अध्यक्षरन्न भ्रष्टाचार बग्गे अवरु एल्ल ओंदु कडे उल्लेखन माड्ता इद्दरु. याकंद्रे कांग्रेस पक्ष अन्नंतदु भ्रष्टाचारदल्लि ओंदु दोड्ड रायबार इद्दंते. भ्रष्टाचारदल्लि इडी देशदल्लि नंबर 1 कांग्रेस. ई भ्रष्टाचारदल्लि रायबारि ಅದು ಕಾಂಗ್ರೆಸ್ ಪಕ್ಷ. ಅವರು ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರದಲ್ಲಿ ಅವರು ಡಿಎನ್ಎ ನೋಡಿದ್ರೆಗಳು ಅದು ಭ್ರಷ್ಟಾಚಾರ 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 ಅಂತತೆ. ಅವರು ಡಿಎನ್ಎ ಟೆಸ್ಟ್ ಮಾಡಿ ಕಾಂಗ್ರೆಸ್ ನಾಯಕರದು. ಅವರು ಡೆಲ್ಲಿಯಿಂದ ಕರ್ನಾಟಕ ತನಕ ಕರ್ನಾಟಕದಿಂದ ಇಲ್ಲಿ ಮೂಲೆ ತನಕ ಕೂಡ ಅವರು ಡಿಎನ್ಎ ಅಲ್ಲಿ ಇರೋದು ಭ್ರಷ್ಟಾಚಾರ ಬಿಟ್ಟರೆ ಬೇರೆ ಯಾವುದಿಲ್ಲ. ಇವತ್ತು ಈ ಭ್ರಷ್ಟಾಚಾರದಲ್ಲಿ ಅವರು ಮಾತಾಡುವಂತ ಟೈಮ್ ಅಲ್ಲಿ ಮಾತಾಡ್ತಿದ್ರೆ ಭೂತನ ಬಾಯಿಯಲ್ಲಿ ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಬಂದಂಗ ಆಗುತ್ತೆ. ಹಂಗಾಗಿ ನಮ್ಮ ಸಿಎಂ ಅದ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಂತ ಅನಿಲ್ ಕುಮಾರ್ ಕಟೀಲ್ ಬಗ್ಗೆ ಅವರು ಮಾತಾಡುವಂತ ನೈತಿಕತೆ ಅವರಿಗಿಲ್ಲ. ಹಂಗಾಗಿ ಕಾಂಗ್ರೆಸ್ ಅವರು ಎಲ್ಲ ಕೂಡ ದಿವಾಳಿ ಎತ್ತೋ ಬಿಟ್ಟಿದ್ದಾರೆ. ಇವತ್ತು ಅವರು ಕಾಂಗ್ರೆಸ್ ನಾಯಕರು ದಿವಾಳಿ ಎತ್ತೋ ಬಿಟ್ಟಾರ, ರಾಜ್ಯ ನಾಯಕರು ದಿವಾಳಿ ಎತ್ತೋ ಬಿಟ್ಟಾರ. ಇವತ್ತು ಪಕ್ಷ ದಿವಾಳಿ ಮತ್ತು ಭೌತಿಕತೆ ಆದಂತ ದಿವಾಳಿ ಎತ್ತೋಗಿದೆ. ಅವರು ಇವತ್ತು ನಮ್ಮ ಬಗ್ಗೆ ಮಾತಾಡಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅವರದು ಇತ್ತೀಚೆಗೆ ಬಹಳ ದೋಸ್ತಿ ಇದೆ ಶಿವಕುಮಾರ್ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಇವತ್ತು ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಪಟ್ಟಿ ಕದನ ಅಂದ್ರೆ ಆ ಪಟ್ಟಿ ಬಿಡುಗಡೆ ಆದ ನಂತರ ಆ ಕದನ ಶುರು ಆಗುತ್ತೆ. ಆ ಶುರು ಆದಂತ ಟೈಮ್ ಅಲ್ಲಿ ಕೇವಲ ಏನು ದೋಸ್ತಿಗಳು ಏನು ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಏನು ದೋಸ್ತಿದ್ರು ಅವರು ಬಣ್ಣ ಬಯಲಾಗುವಂತ ಕೆಲಸ ಆಗುತ್ತೆ. ಆಲ್ರೆಡಿ ಸಿದ್ದರಾಮಯ್ಯ ಅವರು ಕೋಲಾರಕ್ಕೆ ಹೋಗಿ ಅದು ಕೋಲಾರಕ್ಕೆ ಹೋಗಿ ಸೋಲಿನ ಭೀತಿಯಿಂದ ಆ ಸೋಲಿನ ಬಾಗಲದಿಂದ ಮತ್ತೆ ಪುನಃ ಕೋಲಾರ ಬಿಟ್ಟು ಹೊರಗಡೆ ಬರುವಂತ ಕೆಲಸ ಆಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದದು ಅಷ್ಟು ಸುಲಭ ಅಲ್ಲ. 2023 ರಲ್ಲಿ ಕೂಡ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಾವು ಮಾಡಿದಂತ ಜನಪರವಾದಂತ ಕಾರ್ಯಕ್ರಮಗಳು ಇವೆಲ್ಲ ಕೂಡ ಶ್ರೀರಾಮ ರಕ್ಷೆ ಆಗ್ತಾವ. ನಾವು ಭಾರತೀಯ ಜನತಾ ಪಾರ್ಟಿ 150 ಸ್ಥಾನಗಳು ಗೆಲ್ತೀವಿ. ವಿಶೇಷವಾಗಿ